ಇದು ಸುಮಾರು 8 ಕೋಟಿ ವೆಚ್ಚದಲ್ಲಿ ಕ್ಷೀರಭವನ ನಿರ್ಮಾಣ ಆಗಿದೆ. ಬಹಳ ದಿವಸಗಳ ಬೇಡಿಕೆ. ಇಲ್ಲಿ ಎಲ್ಲ ರೀತಿಯ ರೈತರಿಗೆ ಅನುಕೂಲ ಆಗ್ತಕ್ಕಂಥ, ಹೈನುಗಾರಿಕೆಗೆ ಅನುಕೂಲ ಆಗ್ತಕ್ಕಂಥ, ಸೌಕರ್ಯ ಇರತಕ್ಕಂಥ ಕ್ಷೀರಭವನ ಬಹಳ ವಿಶೇಷವಾಗಿದೆ. ರೈತರು ಮಕ್ಕಳುಗಳು ಇಲ್ಲಿ ಮೇಲ್ಗಡೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೋಬೋದು. ಅಂದರೆ ಒಂದು ಎಂಗೇಜ್ಮೆಂಟ್ ಮಾಡ್ಕೋಬೋದು. ಮದುವೆ ಬಿಟ್ಟು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಇರ್ತಾವಲ್ಲ, ಹುಟ್ಟುಹಬ್ಬ ಇನ್ನೊಂದು ಮತ್ತೊಂದು, ರೈತರಿಗೆ ಅನುಕೂಲ ಆಗಲಿ ಅಂತ ಮೇಲ್ಗಡೆ ಒಂದು ಆಡಿಟೋರಿಯಂ ಅನ್ನು ಕೂಡ ಕಟ್ಟಿದ್ದಾರೆ. ಈಗ ಅದರ ಬಗ್ಗೆ ಮಾತಾಡ್ತೀನಿ, ನಾನು ವೇದಿಕೆ ಮೇಲೆ ಮಾತಾಡ್ತೀನಿ. ಶ್ರೀರಂಗ ಏತ ನೀರಾವರಿಗೆ ಚಾಲನೆ ಕೊಟ್ಟಂಥವ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಆದರೆ ಅದು ಸರಿಯಾಗಿ ಅನುಷ್ಠಾನ ಆಗಬೇಕಾದ್ರೆ ನಮಗೆ ಡಿ ಕೆ ಸುರೇಶ್ನವರು, ಶಿವಕುಮಾರ್ ಅವರು ಮಾಡಿದಂಥ ಒಂದು ಎಕ್ಸ್ಪ್ರೆಸ್ ಕ್ಯಾನಲ್ ಕೂಡ ಆಗಬೇಕು. ಅದು ಆದರೆ ನಮಗೆ ಸರಿಯಾಗಿ ಅನುಷ್ಠಾನ ಆಗ್ತದೆ. ಆ ದಿಕ್ಕಿನಲ್ಲಿ ಇವತ್ತು ನಮ್ಮ ರಾಜಣ್ಣವರು ಕೂಡ ತುಮಕೂರು, ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರು, ತುಮಕೂರು ಜಿಲ್ಲೆಯ ಮಂತ್ರಿಗಳು ಅವರು ಕೂಡ ಬಂದಿದ್ದಾರೆ. ಅವರಲ್ಲೂ ಮನವಿ ಮಾಡ್ತೀವಿ, ಅದು ಅನುಷ್ಠಾನ ಆಗಲಿಕ್ಕೆ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಅವರಲ್ಲೂ ಕೂಡ ಮನವಿ ಮಾಡ್ತೀವಿ. ಸರ್, ವಿಶೇಷ ಅನುದಾನಕ್ಕೆ ಏನಾದರೂ ಮನವಿ ಮಾಡ್ತೀರಾ ಸರ್? ಎಲ್ಲ ವಿಶೇಷವಾಗಿ ಅನುದಾನ ಕೊಟ್ಟವ್ರೆ, ಹೇಳ್ತೀವಿ ಸ್ಟೇಜ್ ಮೇಲೆ ಅವ್ರು ಏನೇನು ಮಾಡಿದ್ರು. 5 ಬಾರಿ ನನ್ನ ಕ್ಷೇತ್ರಕ್ಕೆ ಭೇಟಿ ಕೊಟ್ಟವ್ರೆ, 5 ಬಾರಿ ಒಂದೊಂದು ಬಾರಿ ಒಂದೊಂದು ಥರ ಕಾಣಿಕೆಗಳನ್ನ ನಮಗೆ ಕೊಟ್ಟಿದ್ದಾರೆ. ಈಗ ನಮಗೆ ಪ್ರಮುಖವಾಗಿ ಇವತ್ತಿನ ಬೇಡಿಕೆ ಏನಾದರೂ ತಾಯಿ ಮಕ್ಕಳ ಹಾಸ್ಪಿಟ್ಲು, ತಾಯಿ ಮಕ್ಕಳ ಹಾಸ್ಪಿಟ್ಲು ಬೇಕು ಅಂತೇಳಿ ಬೇಡಿಕೆ ಇಡ್ತಾ ಇದ್ದೀವಿ. ಮತ್ತು ಇನ್ನು ಸಣ್ಣ ಪುಟ್ಟ ಕೆಲವು ಕಾಮಗಾರಿಗಳಿವೆ, ಅದನ್ನು ಕೂಡ ಮಂಜೂರಾತಿಯನ್ನು ಕೊಡಬೇಕು ಅಂತೇಳಿ ಅವ್ರ ಮುಂದೆ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಸೇರ್ಸ್ ಆಗಿದೆ, ಆಗಲೇ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗಿದೆ, ಅದು ಬದಲಾವಣೆ ಆಗ್ತದೆ. ಯಾಕಂದ್ರೆ ನೋಡಿ, ಮಾಗಡಿ ಕಟ್ಟಿದಂಥವ್ರು, ಬೆಂಗಳೂರು ಕಟ್ಟಿದಂಥವ್ರು ಕೆಂಪೇಗೌಡರು. ಕೆಂಪೇಗೌಡರ ಹೆಸರು ನಮ್ಮ ಜಿಲ್ಲೆಗೆ ತಿಳ್ಕಾಕಿರ್ಲಿ ಅಂತೇಳಿ ನಮ್ಮ ಆಸೆ. ಇವರೇನಾದರೂ ಕೂಡ ನಮ್ಮ ವಿರೋಧಿಗಳು ಬೇಡಪ್ಪ ರಾಮನಗರ ಬೆಂಗಳೂರು ದಕ್ಷಿಣ ಬೇಡ ಅಂದರೆ ಕೆಂಪೇಗೌಡರ ಜಿಲ್ಲೆ ಅಂತ ನಾಮಕರಣ ಮಾಡಲಿ, ನಾವು ಸ್ವಾಗತ ಬಯಸ್ತೀವಿ. ಡಿ ಸಿ ಎಂ ಯಾವುದೋ ಮಾಧ್ಯಮದಲ್ಲಿ ಹೊಡಿತಾ ಇದ್ದಾರೆ ಅಂತೇಳಿ ಗೊತ್ತಾಯ್ತು ನನಗೆ. ಡಿ ಸಿ ಎಂ ಅವರು 2ರಿಂದ 10ನೇ ತಾರೀಕು ನಾನು ಇರೋದಿಲ್ಲ, ಅಮೆರಿಕಕ್ಕೆ ಹೋಗ್ತೀನಿ, ನೀನು 13ನೇ ತಾರೀಕು ಕಾರ್ಯಕ್ರಮ ಮಾಡು ಅಂತೇಳಿ ಅವರೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು. ನಿಗದಿ ಆದಮೇಲೆ ಅವ್ರ ಕಾರ್ಯಕ್ರಮ ಬದಲಾವಣೆ ಆಯಿತು. ಅದರಿಂದ ಅವರ ಅನುಪಸ್ಥಿತಿ ಅನ್ನೋದಕ್ಕಿಂತ ಅವರ ಒಪ್ಪಿಗೆಯನ್ನು ಪಡೆದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಪಾಪ ಕುಮಾರಸ್ವಾಮಿ ಅವರು ಹಂಗೆ ಮಾತಾಡೋದು, ಅವ್ರ ಮಾತುಗೂ ಅವರ ಕೃತಿಗೂ ಒಂದಕ್ಕೊಂದಕ್ಕೆ ಹೋಲಿಕೆ ಆಗೋದಿಲ್ಲ. ಕುಮಾರಸ್ವಾಮಿ ಅವರು ಎಲ್ಲೋದ್ರೂ ಬೆಂಕಿ ಹಚ್ಚಕ್ಕಂಥ ಕೆಲಸನೇ ಅಲ್ವಾ, ಕಡ್ಡಿಯಿಂದನೇ ಅದೇನು ಬೆಂಕಿ ಕಡ್ಡಿಯಿಂದನೇ ಬೆಂಕಿ ಹಚ್ಚಕ್ಕಂಥ ಕೆಲಸ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ. ಪಾಪ ಅವ್ರ ಕೆಲಸನೇ ಅದು, ಅವ್ರ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಮಾಡಿದ್ದೀನಿ ಮತ ಓಟ್ ಕೊಡಿ ಅಂತ ಕೇಳಿಲ್ಲ. ಇವೆಲ್ಲವನ್ನ ಬಿಟ್ಟು ನಾನೇನಾದರೂ ಎಂ ಪಿ ಆದರೆ ಮೇಕೆದಾಟನ್ನು 24 ಗಂಟೆ ಒಳಗಡೆ ಮೋದಿ ಕರ್ಕೊಂಬಂದು ಅದಕ್ಕೆ ಹಣ ಬಿಡುಗಡೆ ಮಾಡಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳೋರಲ್ಲ, ಅದನ್ನ ಮಾಡಿ ಕೇಳಿ ಮೊದಲು. ಇವೆಲ್ಲ ಬೆಂಕಿ ಹಚ್ಚೋ ಕೆಲಸ ಬಿಡ ಕೇಳಿ ಅವ್ರಿಗೆ, ಅದನ್ನ ಮಾಡಲಿ. ಅವ್ರ ಮನಸ್ಥಿತಿ, ಕುಮಾರಸ್ವಾಮಿ ಅವ್ರ ಮನಸ್ಥಿತಿ ಬಗ್ಗೆ ಮಾತಾಡವ್ರೆ. ನಮ್ಗೆ ಯಾರು ವಿಶ್ವಾಸ ಇದೆ, ಅವ್ರು ಇರೋವರೆಗೂ ಕೂಡ ಅವರೇ ಅನಭಿಕ್ಷಿಪ್ತ ದೊರೆ, ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ನಂತರ ನಮ್ಗಳ ಕ್ಲೈಮ್ ಜಿಲ್ಲೆಯವ್ರ ಕ್ಲೈಮ್. ಸರ್, ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ, FIR ದಾಖಲಾಗಿದೆ, ಅದರಲ್ಲಿ 24 A1 A24 ವರ್ಗೂ ಕೂಡ ಹಿಂದೂಗಳನ್ನ ಫಸ್ಟ್ ಆರೋಪಿಗಳನ್ನ ಮಾಡಿದ್ದಾರೆ, ಕಲ್ ತೂರಾಟಗಳನ್ನ ಮಾಡಿಲ್ಲ ಅಂತ ಆರೋಪ ಇದೆ. ಅದಕ್ಕೆ ಇವ್ರನ್ನ ತನಿಖಾಧಿಕಾರಿಗಳಾಗಿ ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಇವತ್ತು ಮನವಿ ಮಾಡ್ತೀನಿ. ಕುಮಾರಸ್ವಾಮಿ ಅವ್ರ ತನಿಖಾಧಿಕಾರಿಗಳಾದ್ರೆ ಬಹುಶಃ ಯಾರ್ಯಾರು ಏನೇನು ಮಾಡೋರು ಅಂತ ಅವರೇ ವರದಿ ಕೊಡ್ಲಿ, ಆಮೇಲೆ ಅವ್ರು ಹೇಳ್ದಂಗೆ ಮಾಡ್ತೀವಿ. ಅಂದ್ರೆ ಸರ್, ಈಗ ನಾಗಮಂಗಲದ ಗಲಭೆ ಪ್ರಕರಣ ರಾಜಕೀಯ ತಿರುವು ಪಡ್ಕೋತೈತಿ ಅಂತೇಳಿ, ಅದನ್ನ ನೀವು ಮಾಧ್ಯಮದವರು ಮತ್ತು ವಿರೋಧ ಪಕ್ಷದವರು ರಾಜಕೀಯ ತಿರುವನ್ನ ಕೊಡ್ತಾ ಇದ್ದೀರಾ. ನಾವೇನು ಆ ಭಾವನೆಯನ್ನು ಇಟ್ಕೊಂಡಿಲ್ಲ. ಸಣ್ಣ ಪುಟ್ಟ ಗಲಾಟೆಗಳು ಎಲ್ಲ ಕಡೆ ಆಗ್ತವೆ, ಅದರಂತೆ ಅಲ್ಲೂ ಆಗಿದೆ, ತಪ್ಪಿದ್ರೆ ಕ್ರಮ ಆಗ್ತದೆ. ಸಣ್ಣ ಪುಟ್ಟ ಗಲಾಟೆ ಅಲ್ಲ, ದೊಡ್ಡ ಗಲಾಟೆ ಅಂತ ಬಿಜೆಪಿಯವರು ಹೇಳ್ತಾರೆ. ನಾನು ಹೇಳ್ತಾ ಇಲ್ವಾ, ಯಾರು ತಪ್ಪು ಮಾಡೋರು ಅವ್ರಿಗೆ ಶಿಕ್ಷೆ ಆಗ್ತದೆ. ನಾವು ಹೇಳಿದೀವಿ ಈಗಾಗಲೇ, ಯಾವುದೋ ಒಂದು ಧರ್ಮವನ್ನು ಓಲೈಕೆ ಮಾಡ್ತಕ್ಕಂಥ ಸಂಸ್ಕೃತಿ ನಮ್ಮ ಪಕ್ಷದಲ್ಲಿ ಇಲ್ಲ. ನಾವೆಲ್ಲ ಧರ್ಮಕ್ಕೂ ಕೂಡ ಗೌರವ ಕೊಡ್ತಕ್ಕಂಥವ್ರು, ಆ ಧರ್ಮದ ವಿಚಾರವನ್ನು ಇಟ್ಕೊಂಡು ಯಾರು ತೊಂದರೆ ಕೊಡ್ತಾರೋ ಅವ್ರ ಶಿಕ್ಷೆನ ಅನುಭವಿಸ್ಲೇಬೇಕು ಅಂತೇಳಿ ನಮ್ಮ ಒತ್ತಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.